ವಿಶ್ವೇಶ್ವರ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೊಂದೊಂದ್ಸಲ. ಅದೊಂದು ಆರ್ಯಟ್ಟದು ಒಂದು ವಿಡಿಯೋ ಮಾಡಿದ್ವಿ, ಅದನ್ನ ನೋಡಿದ್ರಂತೆ ಚೆನ್ನಾಗಿ ಬಾಗಾ ಚಾಲಾ ಬಾಗಾ ಚೇಸಾವು ಅಂದ್ರೆ ಥ್ಯಾಂಕ್ಸ್, ನನಗೆ ಅಷ್ಟು ತೆಲುಗು ಬರಲ್ಲ, ಥ್ಯಾಂಕ್ಸ್ ಅಣ್ಣ ಅಂತ. ಅಂದ್ರೆ ನಾವಿಬ್ರು ಇಷ್ಟಪಟ್ಟಿದ್ವಿ ಜಾತಕ, ಹೆಂಗಿರ್ಲಿ ಏನೇ ಇರ್ಲಿ ನಾವು ಮದ್ವೆ ಮಾಡ್ಕೊಳ್ಳೋದು ಫಿಕ್ಸ್ ಆಗಿತ್ತು. ಆಕ್ಚುಲಿ ಅಪ್ಪು ಸರ್ ಫ್ಯಾನು, ಅಲ್ಲರ್ಜುನ್ ಫ್ಯಾನ್ಸ್ ಜಾಸ್ತಿ ಹೊಸಪೇಟೆಲಿ, ಜಾಸ್ತಿ ಭಯಂಕರ ಜಾಸ್ತಿ. ಸೊ ನಾವು ಅಲ್ಲಿ ತಿಂಗಳೆಲ್ಲ ಕಷ್ಟಪಟ್ಟು ದುಡಿಯೋದಕ್ಕಿಂತ ಇಲ್ಲೊಂದು ಮೂರ್ನಾಲ್ಕು ವಿಡಿಯೋಸ್ ಮಾಡೋದ್ರಿಂದ ನಮಗೆ ಇಷ್ಟು ಒಳ್ಳೆ ಅದೇ ಅಮೌಂಟ್, ನಮ್ಮ ತಿಂಗ್ಳಿಗೆ ಬರೋ ಅಮೌಂಟು ನಮಗೆ ಒಂದು ಮೂರ್ನಾಲ್ಕು ದಿನಕ್ಕೆ ಬರ್ತಿದೆ ಅಂದರೆ ನಾನು ಯಾಕೆ ಅಷ್ಟು ಕಷ್ಟಪಡಬೇಕು? ಅಪ್ಪು ಸರ್ ಫೋನ್ ಮಾಡಿ ಮಾತಾಡಿರ್ಬೇಕು, ಒಂದು ವಾರ ಜೈಲಲ್ಲಿದ್ದ ಅಪ್ಪು ಸರ್ ಮಾತಾಡಿ ಬಿಡಿಸಿರ್ಬೇಕು ಅವ್ರು, ಓಲಿ ಪಾಪನ ಗೊತ್ತಿರಲ್ಲ ಬಿಟ್ಬಿಡ್ರಿ ಅಂತ. ಬಟ್ ಇವರು ಹೊಸಪೇಟೆಗೆ ನಾನು ಹೋದಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಅಲ್ಲು ಅರ್ಜುನ್ ಮೂವಿ ಬಂದ್ರೆ ಸಾಕು ಫುಲ್ಲು ಅಲ್ಲಿ ಸೀಟ್ ಎಲ್ಲ ಕಿತ್ತಾಕ್ಬಿಡೋ ರೇಂಜ್ಗೆ ಹುಚ್ಚರು ಹುಚ್ಚ ಅಭಿಮಾನಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ನೀವು ಬೇಸಿಕಲಿ ಬ್ಯಾಂಗ್ಳೂರಿನ? ಯಾ, ನಾನು ಬ್ಯಾಂಗ್ಳೂರ್, ನಾನು ಹುಟ್ಟು ಬೆಳೆದಿದ್ದೆಲ್ಲನೂ ಬ್ಯಾಂಗ್ಳೂರಲ್ಲೇ. ನಮ್ಮ ಪಪ್ಪದು ನೇಟಿವ್ ಬಂದ್ಬಿಟ್ಟು ಮೈಸೂರು ಚನ್ನಪಟ್ಟಣ, ಅಂದರೆ ಅವರು ಮಂಡ್ಯ. ಅವ್ರ ತಂದೆ ಬಂದು BLL ವರ್ಕ್ KEBಲ್ ವರ್ಕ್ ಮಾಡ್ತಿದ್ರು. ಸೊ ಟ್ರಾನ್ಸ್ಫರ್ ಆಗ್ತಿದ್ರಿಂದ ಅವರು ಒಂದು ಪ್ಲೇಸ್ ಇಲ್ಲ ಕರೆಕ್ಟ್ ಆಗಿ, ಸೊ ಸುತ್ತಮುತ್ತ ಮೈಸೂರು ಸೈಡ್ ನೇಟಿವ್. ಸೊ ನಿಮಗೆ ಲೋಯರ್ ಮಿಡಲ್ ಕ್ಲಾಸ್ ಹುಡುಗ, ಸೊ ಮದ್ವೆ ಆದ್ರೆ ಹೆಂಗೆ ನನ್ನ ಲೈಫ್? ತುಂಬಾ ಜನ ಹುಡುಗಿ ಲೈಫ್ ನ ಯೋಚನೆ ಮಾಡ್ತಾರೆ ನಾನು ಹೇಗಿರುತ್ತೆ ಏನೋ, ಬಟ್ ನೀವು ಯಾವ ತರ ಯೋಚನೆ ಮಾಡ್ತಿ, ಹೇಗೆ ಡಿಸಿಷನ್ ತಗೊಂಡ್ರಿ? ನನಗೆ ಒಂದ್ ಕಡೆ ಭಯನೂ ಇತ್ತು, ಒಂದ್ ಕಡೆ ಇಲ್ಲ ನಾನು ಚೆನ್ನಾಗಿರ್ತೀನಿ ಅಂದ್ರೆ ನನ್ನ ಇದಕ್ಕೆಲ್ಲ ಸ್ಪಂದಿಸ್ತಾ ಇವನು. ಆಕ್ಚುಲಿ ನಾನು ನನ್ಗೆ ಈ ತರ ಫೀಲ್ಡ್ ನನ್ಗೆ ಇಷ್ಟ ಆಯ್ತು, ನಮ್ಮಮ್ಮಂಗೆ ಇದು ಇಷ್ಟ ಇರ್ಲಿಲ್ಲ. ನಮ್ಮಮ್ಮನ್ಗೆ ಒಂದು ಅಚ್ಚುಕಟ್ಟಾಗಿ ಮದ್ವೆ ಮಾಡ್ಕೊಂಡು ಮಗು ಮಾಡ್ಕೊಂಡು ಒಂದ್ ಅತ್ತೆ ಮಾವ ಜೊತೆ ಸೇವೆ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ಬೇಕು, ಯಾಕಿಂತ ಎಲ್ಲ ಜಂಜಾಟಗಳು ಬೇಡ ಹಂಗಿರೋ. ಈ ಕಮೆಂಟ್ಸ್ ಎಲ್ಲ ಓದೋರೆಲ್ಲ ಅವ್ರಿಗೆ ಬೇಜಾರಾಗೋದು, ಯಾಕೆ ಬೇಕಿಂತ ಲೈಫ್ ಬೇಡ ಬೇಡ ಈ ರೀತಿ ಬಂದ್ರು. ಬಟ್ ಇಲ್ಲ, ನನ್ಗೆ ಇವನ ಮೇಲೆ ಎಲ್ಲೋ ಒಂಥರ ಕಾನ್ಫಿಡೆಂಟ್ ಇತ್ತು. ಇವನ್ಗೆ ಒಂಥರ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಇಷ್ಟು ತಲೆ ಇವನ್ಗೆ, ಹೆಂಗೆ ಇವನ್ ಇನ್ಫಾರ್ಮೇಶನ್ಗಳೆಲ್ಲ ತಿಳ್ಕೊಂಡಿರ್ತಾನೆ, ನನಗೆ ನಿಜವಾಗ್ಲೂ GK 0 ನಾನು, ಹೆಂಗೆ ಇವ್ನಿಗೆ ಇಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿದೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಒಂದೊಂದ್ಸಲ. ಅಂದ್ರೆ ಎಲ್ಲ ಗೊತ್ತು ಇವನ್ಗೆ, ಇದು ಗೊತ್ತು, ನಂಗೆ ಗೊತ್ತು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇವನ ಹತ್ರ ಇರುತ್ತೆ, ಇದು ಗೊತ್ತಾ ಇದು ನನ್ಗೆ ಗೊತ್ತು ಇದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಇದೆ. ಸೊ ಈ ರೀತಿ ನನ್ಗೆ ಅದೇ ಏನು ಅಂತಾನೇ ಗೊತ್ತಿರಲ್ಲ, ಇವನಿಗೆ ಗೊತ್ತು. ಸೊ ಈ ರೀತಿ ಇವನಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ. ನಾನು ಯೋಚನೆ ಮಾಡಿದೆ ಸ್ಟಾರ್ಟಿಂಗು, ಇಲ್ಲ ಮಾಡ್ಕೊಳ್ಳಬೇಡ್ವಾ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ನಮ್ಮಮ್ಮನು ಕೂಡ ಒಪ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲ ಮಾಡ್ಕೊಂತೀನಿ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಇಲ್ಲ ನಾನು ಆದರೆ ಇವನ್ನೇ ಆಗ್ತೀನಿ ಪರವಾಗಿಲ್ಲ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮಮ್ಮ ಓಕೆ ಏನು ಮಾಡೋದು, ಅವ್ರಿಗೂ ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ, ಏನು ಮಾಡೋದು ಬೇಡ ಬಿಡು ಕ್ಯಾನ್ಸಲ್ ಮಾಡ್ಸೋಣ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ರು. ಆಮೇಲೆ ಇಲ್ಲ ಬಿಡು ಆಗಲಿ ಬಿಡು ಅಂತೇಳಿ ಅವರು ಫಿಕ್ಸ್ ಮಾಡಿದ್ರು. ಆ್ಯಂಡ್ ಜಾತಕ ಎಲ್ಲ ನೋಡಿದ್ರು, ಚೆನ್ನಾಗಿ ಬಂತು ಇಬ್ರದು. ಅಂದರೆ ಅವ್ರದ್ದು ಫಾರ್ಮ್ಯಾಲಿಟೀಸ್ ಅವ್ರು ನೋಡಿಕೊಂಡ್ರು, ಅಂದರೆ ನಾವಿಬ್ರು ಇಷ್ಟಪಟ್ಟಿದ್ವಿ ಜಾತಕ ಹೆಂಗಿರಲಿ ಏನೇ ಇರಲಿ ನಾವು ಮದುವೆ ಮಾಡ್ಕೊಳ್ಳೋದು ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ. ಆಮೇಲೆ ನೋಡಿದ್ರು ಇಬ್ರು ಚೆನ್ನಾಗಿರ್ತಾರೆ ಫ್ಯೂಚರಲ್ಲಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನೋಡಿದ್ಮೇಲೆ ಭಯ ಅವ್ರಿಗೂ ಹೋಯ್ತು, ಸರಿ ಮದುವೆ ಮಾಡ್ಕೊಳ್ಳಿ ಅಂತ ಮಾಡಿದ್ವಿ. ಐ ಥಿಂಕ್ ಎಲ್ಲ ಒಂದು ಚೆನ್ನಾಗಿ ಕೂಡ್ ಬಂತು ಅನ್ಸುತ್ತೆ, ಎಲ್ಲರಿಗೂ ಕಾನ್ಫಿಡೆಂಟ್ ಬಂತು ಲೈಫಲ್ಲಿ ಚೆನ್ನಾಗಿರ್ತೀರಾ ಅಂತ. ಐ ಥಿಂಕ್ ಲೋವರ್ ಮಿಡಲ್ ಅಪ್ಪರ್ ಇದ್ಯಾವುದು ಬರಲ್ಲ. ಇನ್ನೊಂದೇನ್ ಗೊತ್ತಾ, ನಮ್ ತಂದೆ ನೋಡ್ಕೊಂಡು ನಾವು ಬದುಕಬೇಕು ಅನ್ನೋದು ಬಿಟ್ಬಿಡ್ಬೇಕು. ನನ್ನ ಪ್ರಕಾರ ನಾನು ದುಡಿತೀನಿ, ನಾನ್ ಚೆನ್ನಾಗಿರ್ತೀನಿ ಅನ್ನೋದು ನನ್ಗಿಷ್ಟ, ನಾನೇನೋ ಒಂದು ಸಾಧನೆ ಮಾಡೋಣ, ನನಗೆ ಅವ್ರದ್ದು ಬೇಡ, ನನಗೆ ನಾನ್ ದುಡಿಯೋಣ, ನಾನ್ ಸಾಧನೆ ಮಾಡೋಣ, ನನ್ನಲ್ಲಿ ನಾನು ಎಂಜಾಯ್ ಮಾಡೋಣ, ಬಂದಾಗ ಬರ್ಲಿ ಅದು, ಈಗ ಬೇಡ ನನಗೆ, ಆ ರೀತಿ ನನ್ನ ಮೈಂಡ್ ಸೆಟ್. ಸೊ ನಾನು ಇಷ್ಟಪಡಲ್ಲ. ಐ ಥಿಂಕ್ ತುಂಬಾ ಚೆನ್ನಾಗಿದ್ದಾರೆ ಇಂಡಸ್ಟ್ರಿಯಲ್ಲಿ, ಒಳ್ಳೆ ಪೇರ್ ಆಗಿದ್ದೀರಾ, ಸೊ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿ ಸೋಶಿಯಲ್ ಮೀಡಿಯಾದಲ್ಲಿ. ಸೊ ನನ್ನ ಮನಸ್ಸಿನ ಮಾತು. ನಿಮಗೆ ನೀವು ಓದಿದ್ದು ಎಲ್ಲ ಚೆನ್ನಾಗಿ ಓದಿದ್ದೀರಾ? ಇಂಜಿನಿಯರಿಂಗ್ ಮಾಡಿದ್ದೆ, 67% ಅಗ್ರಿಗೇಟ್ ಇತ್ತು, ಕೆಲಸನೂ ಮಾಡಿದೆ ಒಂದ್ 6 months. ನನ್ಗೆ ಇಷ್ಟನೇ ಆಗ್ಲಿಲ್ಲ ಸಾಟರ್ಡೆ ವರ್ಗು, ಹೆಂಗೊಂಥರ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಲೈಫು, ಬೆಳಿಗ್ಗೆ 7 ಗಂಟೆಗೆ ಇದು 9 ಗಂಟೆ ಅಷ್ಟು ಕೆಲ್ಸಕ್ಕೆ ಒಳಗಡೆ ಹೋಗು, ಮತ್ತೆ 6:30 ಕೆಲಸ ಮುಗಿಯುತ್ತೆ, ಮನೆಗೆ ಬಾ, ಸುಸ್ತಾಗಿರ್ತೀನಿ. ಅಲ್ಲೊಂದು ಮುಂಚೆ ಟ್ಯೂಷನ್ ಮಾಡ್ತಿದ್ದೆ ನಾನು, ಅದು 6:30 ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗ್ತಿದ್ದೆ, ಅಲ್ಲಿ 7 to 9 ಟ್ಯೂಷನ್ ಮಾಡ್ತಿದ್ದೆ, ತಿರುಗಿ ಮನೆಗೆ ಬಾ, ಮನೆಗೆ ಬಂದ ತಕ್ಷಣ ಟೈರ್ಡ್ ಆದೆ ಮಲ್ಕೊ. ಇದೊಂಥರ ಇದೇ ರೂಟೀನ್ ಆಗ್ಬಿಟ್ಟಿತ್ತು, ನನಗೆ ಒಂಥರ ಬೇಜಾರಾಗ್ಬಿಡ್ತು ಲೈಫು. ಅದಾದ್ಮೇಲೆ ಸಡನ್ ಆಗಿ ಅವಾಗ ದಪ್ಸ್ಮೆ ಸ್ಟಾರ್ಟ್ ಆಯಿತು, ಮಾಡೋಕೆ ಸ್ಟಾರ್ಟ್ ಮಾಡಿದೆ, ಜನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು, ಪ್ರಮೋಷನ್ಸು ಅದು ಇದು ಎಲ್ಲ ಬಂತು ನನಗೆ. ಸೊ ನಂಗೆ ಬರ್ತಾ ಇದೆಯಲ್ಲ, ಇದರಲ್ಲೇ ರೆವಿನ್ಯೂ ಚೆನ್ನಾಗಿದೆಯಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನನಗೆ. ಪ್ರಮೋಷನ್ಸ್ ಬರ್ತಿತ್ತು ನಂಗೆ ಜಾಸ್ತಿ, ಕೊಲಾಬ್ರೇಷನ್ಸು ಪ್ರಮೋಷನ್ಸ್ ಬರ್ತಿತ್ತು.
ಇದರಲ್ಲೇ ಚೆನ್ನಾಗಿದೆಯಲ್ಲ, ಏನಕ್ಕೆ ನನ್ಗೆ ಆ ಫೀಲ್ಡ್, ನಂಗೆ ಇಷ್ಟ ಇಲ್ದಿರೋದನ್ನ ಯಾಕೆ ಮಾಡಲಿ ಅಂತೇಳಿ. ಆಗ ಇಲ್ಲ, ನನ್ಗೆ ಇಷ್ಟ ಇತ್ತು, ತುಂಬಾನೇ ಇಷ್ಟ. ಆ್ಯಕ್ಚುಲಿ ನಂಗೆ ಈ ಫೀಲ್ಡೇ ತುಂಬ ಇಷ್ಟ ಆಯ್ತು. ಹೌದು, ಏನು ಜಸ್ಟ್ ಒಂದು ವಿಡಿಯೋ ಮಾಡೋದ್ರಿಂದ ನನಗೆ ಹಿಂಗೆ ಬರ್ತಿದೆ ಅಂದಮೇಲೆ ನಾನು ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು 8 hours 9 hours ದುಡ್ಕೊಂಡು ಕೂತ್ಕೋಬೇಕು, ಈ ಕಂಪ್ಯೂಟರ್ ನೋಡ್ತಿದ್ರೆ ಏರ್ ಲಾಸ್ ಆಗುತ್ತೆ, ಸ್ಟ್ರೆಸ್ಸು ಎಲ್ಲ ಬೇಡವೇ ಬೇಡ ಅಂತೇಳಿ. ಆಮೇಲೆ ಇವನು ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟ, ಸೊ ಒಟ್ಟಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಚೆನ್ನಾಗಾಯಿತು, ಒಳ್ಳೆ ಪ್ರಮೋಷನ್ಸ್ಗಳು ಬರ್ತಾ ಇತ್ತು. ಸೊ ನಾವಲ್ಲಿ ತಿಂಗಳೆಲ್ಲ ಕಷ್ಟಪಟ್ಟು ದುಡಿಯೋದಕ್ಕಿಂತ ಇಲ್ಲೊಂದು 3-4 ವಿಡಿಯೋಸ್ ಮಾಡೋದ್ರಿಂದ ನಮಗೆ ಇಷ್ಟು ಒಳ್ಳೆ ಅದೇ ಅಮೌಂಟ್, ನಮ್ಗೆ ತಿಂಗಳಿಗೆ ಬರೋ ಅಮೌಂಟು ನಮಗೆ ಒಂದು 3-4 ದಿನಕ್ಕೆ ಬರ್ತಿದೆ ಅಂದರೆ ನಾನು ಯಾಕೆ ಅಷ್ಟು ಕಷ್ಟಪಡಬೇಕು? ಸೊ ಹಾಗೆ ಯೋಚನೆ ಮಾಡಿ ಇಲ್ಲ ಫೈನ್ ಅಂತೇಳಿ. ನೋಡ್ತಾ ಇರೋರು ಇದನ್ನ ಒಂದು ಸೈಡ್ ಅಲ್ಲಿ ಈ ಆಕ್ಚುಲಿ ಹಂಗೆ ಆಗೋದ್ರೆ ಒಂದೇನೋ ಮಾಡ್ತಿದೀನಿ ಅಂದ್ರೆ ಕಂಪ್ಲೀಟ್ ಆಗಿ 100% ಕೊಡ್ಬೇಕು. ಹೌದು ಹೌದು, ಅದೇ ಈಗ ಎರಡು ಕೆಲಸ ಮಾಡ್ತೀನಿ ಅಂದ್ರೆ. ಹೌದು, ಸೊ ಈಗ ಅಲ್ಲೂ ರಘು ಅವರ ಮೊದಲನೇ ಹೆಸರು ಏನು ಆಕ್ಚುಲಿ ರಾಘವೇಂದ್ರ ಏನಕ್ಕೆ ಬಂತು? ಏನಕ್ಕಂದ್ರೆ ನಾನು ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ನಾನು ಪ್ರೆಸಿಡೆಂಟ್ ತರ ಅನ್ಕೊಂಡಿದ್ರು ಆಗಿದ್ದೆ. ಅದೇ ಆಗಿದ್ದೆ ಫುಲ್ ನಮ್ದೆಲ್ಲ ಅವಾಗ ರೆಗ್ಯುಲರ್ ಆಗಿ ಅಲ್ಲು ಅರ್ಜುನ್ ಅವ್ರ ಜೊತೆ ಸ್ವಲ್ಪ ಟಚ್ ಜಾಸ್ತಿ, ಅವ್ರ ಜೊತೆ ಎಲ್ಲ ಅಲ್ಲಿ ಹೋಗೋದು ಹೈದರಾಬಾದ್ಗೆ ಇಲ್ಲಿ ಏನಾರು ಇದ್ರೆ. ಸೊ ಅವಾಗೇನಾಯ್ತು ನನಗೆ ಅಲ್ಲು ರಘು ಅಂತ ಅವಾಗ ಹೇಳ್ತಾ ರಾಘವೇಂದ್ರ ಓಕೆನಾ. ಅವಾಗ ಅಲ್ಲ ಇವಾಗ ಬ್ಯಾಂಕ್ ಹೆಸರೆಲ್ಲ ರಾಘವೇಂದ್ರನೇ ಅಂತ ಇರೋದು, ನಾನೇ ಚೇಂಜ್ ಮಾಡ್ಕೊಂಡಿಲ್ಲ ಸುಮ್ಮನೆ. ಅದು ಈಗ ನಮ್ಮ ಫ್ರೆಂಡ್ ಎಲ್ಲ ಬನ್ನಿ ಪ್ರವೀಣ್ ಅಲ್ಲು ರಘು, ಸೊ ಅಲ್ಲು ಅರ್ಜುನಿಗಿರೋ ಹೆಸರುಗಳೆಲ್ಲ ಹಂಗೆ ಇಟ್ಕೊಂಡಿದ್ರು. ಸೊ ಅದು ಹಂಗೆ ಆಗ್ತಾ 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 ಜನಗಳು ಹಂಗೆ. ಇನ್ನೊಂದು ಇಲ್ಲ, ಇವನ್ ಅವಾಗೆಲ್ಲ ಇನ್ಸ್ಟಾಲ್ ಲೈವ್ ಇರ್ತಿತ್ತಲ್ಲ, ಸೊ ಅಂದ್ರೆ ಯಾವಾಗ ಇನ್ಸ್ಟಾಲ್ ಯಾವ ರೀತಿ ಇತ್ತು ಅಂದ್ರೆ ಲೈವ್ ಒಂಥರ ಟಾಪ್ ಲೈವ್ ಬರೋದು, ಸೊ ಯಾವಾಗಲೂ ಒಂದು ಟಾಪ್ 1 ಅಲ್ಲಿ ಇರ್ತಿತ್ತು ಲೈವ್ ಮಾಡಿದಾಗ. ಅವಾಗ ಒಂದಿತ್ತು ಅಲ್ಲೂರಾಗಿತ್ತು ಲೈವ್ ಹೋಗ್ಬಿಟ್ರೆ ನಾವು ಟಾಪ್ ಅಲ್ಲಿ ಹೋಗ್ತಿತ್ತು, ಯಾರು ಬೇಕಾದ್ರೂ ನೋಡ್ಬೋದಿತ್ತು ಲೈವ್. ಇವಾಗ ಬರೀ ಫಾಲೋ ಮಾಡೋರು ಮಾತ್ರ ನೋಡ್ತಿದ್ರಲ್ಲ. ಸೊ ಆ ಟೈಮಲ್ಲಿ ಟಾಪ್ ಲೈವ್ ಅಲ್ಲಿ ಯಾವಾಗಲೂ ನಮ್ಮ 1 2 ತರನೇ ಇರ್ತಿತ್ತು. ಸೊ ಅವಾಗ ಎಲ್ಲರೂ ನೋಡ್ತಿದ್ರು ಅವಾಗ ವಿಡಿಯೋಸ್. ಸೊ ಅವಾಗ ಹಂಗೆ ಹಂಗೆ ಇವಾಗ್ಲೂ ಇವಾಗ ಏನ್ ಅಲ್ಲೂ ರಘು ಸ್ವಲ್ಪ ಕಡಿಮೆ ರಘುನೇ ಅಂತಾರೆ, ಬಟ್ ಅಲ್ಲೂ ಗೊತ್ತು ಅಷ್ಟೇ ಅಷ್ಟೇ ಅಷ್ಟೇ. ಒಂದ್ 15 ಸರಿ, ಒಂದ್ 10 ಲೆಕ್ಕ ಇಲ್ಲ, ಒಂದ್ 15 ಸಲ. ನನ್ಗೆ ಒಂದ್ಸಲನು ಮೀಟ್ ಇಲ್ಲ. ಲಾಸ್ಟ್ ಟೈಮ್ ಕರೆದಿದ್ದೆ, ಅದೇನಾಯ್ತು ಈ ಲಾಸ್ಟ್ ಬರ್ಡೇಗ್ ಹೋದಾಗ ಕೋವಿಡ್ ಯಾರನ್ನು ಮೀಟ್ ಮಾಡಲ್ಲ ಅಂತ ಹೇಳಿದ್ರು, ಸುಮ್ನೆ ಭಯ ಏನಕ್ಕೆ ಅಂತ. ಸರಿ ಅಂತ ಆಯ್ತಂತ ವಾಪಸ್ ಬಂದ್ವಿ ನಾವು ಏರ್ಪೋರ್ಟ್ ಅಲ್ಲಿ ಇದೀವಿ, ಆಲ್ಮೋಸ್ಟ್ ಚೆಕ್ ಇನ್ ಆಯ್ತು ಏರ್ಪೋರ್ಟ್ ಎಲ್ಲ ಚೆಕ್ ಇನ್ ಆಯ್ತು. ಹಿಂಗೆ ಮತ್ತೆ ಅವ್ರ ಮ್ಯಾನೇಜರ್ ಇದಾರೆ ಶರತ್ ಅಂತ, ಫೋನ್ ಮಾಡಿದ್ರು ಕರೀತಿದಾರ ಬಾ ಅಂತ. ಮತ್ತೆ ಅಲ್ಲಿಂದ ವಾಪಸ್ ಬಂದು ಮಾತಾಡ್ಸ್ಕೊಂಡು ಅವ್ರು ಹೇಳಿದ್ರು, ಚೆನ್ನಾಗಿ ನೋಡ್ದೆ ಬಿಡಿ, ಎಷ್ಟು ಸುಳ್ಳು ಎಷ್ಟು ನಿಜನ ನೋಡ್ತಾರ ಗೊತ್ತಿಲ್ಲ, ಶರತ್ ತೋರಿಸ್ದಾ ಅದೊಂದು ಆರ್ಯಟ್ಟದು ಒಂದು ವಿಡಿಯೋ ಮಾಡಿದ್ವಿ, ಅದನ್ನ ನೋಡಿದ್ರಂತೆ ಚೆನ್ನಾಗಿ ಬಾಗಾ ಚಾಲಾ ಬಾಗ ಚೇಸವು ಅಂದ್ರೆ ಥ್ಯಾಂಕ್ಸ್, ನನಗೆ ಅಷ್ಟು ತೆಲುಗು ಬರಲ್ಲ, ಥ್ಯಾಂಕ್ಸ್ ಅಣ್ಣ ಅಂತ ಅಂದೆ. ಅಲ್ಲ ಅಲ್ಲ ಹೊಸಪೇಟೆ ಅಲ್ಲ ಬಳ್ಳಾರಿ, ಹೊಸಪೇಟೆಯಿಂದ ಒಂದು 100 ಕಿಲೋಮೀಟರ್ ಆಗುತ್ತೆ ಆಂಧ್ರ ಬಾರ್ಡ್ರು. ಬಟ್ ನಮ್ಮ ಹೊಸಪೇಟೆಲ್ಲೆಲ್ಲ ಮುಂಚೆಯಿಂದನೂ ಅಷ್ಟೇ, ಸ್ವಲ್ಪ ಅಪ್ಪು ಸರ್ ಫ್ಯಾನು ಅಲ್ಲು ಅರ್ಜುನ್ ಫ್ಯಾನ್ಸ್ ಜಾಸ್ತಿ ಹೊಸಪೇಟೆಲ್ಲಿ, ಜಾಸ್ತಿ ಭಯಂಕರ ಜಾಸ್ತಿ, ಅಪ್ಪು ಸರ್ ಫಸ್ಟು ಅಲ್ಲು ಅರ್ಜುನ್ ಸೆಕೆಂಡು ಆ ಥರ ಅಲ್ಲಿ. ಸೊ ಹಂಗಾಗಿ ಸ್ವಲ್ಪ ಹಂಗೆ ಅಪ್ಪು ಸರ್ ನಮಗೇನಂದ್ರೆ ಹೀರೋ ಇಲ್ಲಿ ನೋಡಿ ಅಪ್ಪು ಇಲ್ಲಿ ಅಲ್ಲು ಅರ್ಜುನ್, ಸೊ ಈ ಥರ ನಮಗಂದ್ರೆ ಹೀರೋ ಅಂದರೆ ಬರೇ ಪುನೀತ್ ರಾಜ್ಕುಮಾರ್ ಅಲ್ಲು ಅರ್ಜುನ್ ಅಷ್ಟೇ. ಹಂಗೆ ನಮಗೆ ಅಂದರೆ ನಮ್ಮ ಈ ಟೈಮಲ್ಲಿ ಎಲ್ಲ ಹೀರೋಸ್ ಫಿಲಮು ನೋಡ್ತಾರೆ, ಬಟ್ ನಮಗೇನಂದ್ರೆ ಹೀರೋ ಅಂದರೆ ಪುನೀತ್ ರಾಜ್ಕುಮಾರ್ ಅಲ್ಲು ಅರ್ಜುನ್ ಅಷ್ಟು ನಮ್ಮ ಫೀಲಿಂಗ್ಸ್. ಆದರೂ ಆ್ಯಕ್ಚುಲಿ ನಾನು ಈ ಸಿನಿಮಾ ಕ್ರೇಜು ಈ ಹೀರೋಗಳು ಬೆಂಗಳೂರಲ್ಲಿ ಇರೋದು ನನಗೆ ಅಷ್ಟಿಲ್ಲ. ನಾನು ಯೂಶ್ವಲಾಗಿ ಅಲ್ಲಿ ದರ್ಶನ್ ಸರ್ ಸುದೀಪ್ ಸರ್ ಈ ರೀತಿ ನಮ್ಮ ಹೀರೋಗಳನ್ನ ನೋಡ್ಕೊಂಡು ಬಂದಿರೋದು, ಬಟ್ ಈ ಇವರು ಹೊಸಪೇಟೆಗೆ ನಾನು ಹೋದಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಅಲ್ಲಿ ಅಲ್ಲು ಅರ್ಜುನ್ ಮೂವಿ ಬಂದ್ರೆ ಸಾಕು ಫುಲ್ಲು ಅಲ್ಲಿ ಸೀಟ್ ಎಲ್ಲ ಕಿತ್ತಾಕ್ಬಿಡೋ ರೇಂಜ್ಗೆ ಹುಚ್ಚ ಅಭಿಮಾನಿಗಳು. ಅಪ್ಪು ಸರ್ ಸ್ಪೆಷಲಿ ಅಪ್ಪು ಸರ್ ಸಿನಿಮಾ ಎಲ್ರಿಗೂ ಗೊತ್ತಿರುತ್ತೆ ವಿಷಯ. ಪುತ್ತಳಿ ಅದೇ ನೋಡಿ ಕಂಚಿಂದ ಅದು ನೋಡಿ ಆ ಜನ ಅದು ಏನು ಅಲ್ಲ ಆಕ್ಚುಲಿ ನೀವು ನಂಬಲ್ಲ ಈ ಇನ್ಸಿಡೆಂಟ್ ಯಾರಿಗೂ ಗೊತ್ತಿಲ್ಲ. ಇದೊಂದು ಇನ್ಸಿಡೆಂಟ್ ಹೇಳ್ತೀನಿ, ರಾಜ್ಕುಮಾರ ಸಿನಿಮಾ ರಿಲೀಸ್ ಆಗಿತ್ತು. ನಮಗೆ ಹೆಂಗ ಅಂದ್ರೆ ಅಪ್ಪು ಸರ್ ಸಿನಿಮಾ 12 ರಿಲೀಸ್ ಆಗ್ಬೇಕು ರಾತ್ರಿ, ಬೆಳಿಗ್ಗೆ ಫ್ಯಾನ್ ಶೋ 5 ಅವೆಲ್ಲ ಇಲ್ಲ, 12 ರಿಲೀಸ್ ಆಗ್ಬೇಕು. ರಾಜ್ದ ಶೋಮೇನ್ ಅಂತ ಸಿನಿಮಾನ 11:16 ರಿಲೀಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನಾಳೆ ಇರೋ ಸಿನಿಮಾನ ಇವತ್ತೇ ರಾತ್ರಿ 11:16 ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಏ ಅವೆಲ್ಲ ಸೀನ ಇಲ್ಲ, ನಾವು ನೋಡ್ಲೇಬೇಕು. 9 ಆಗಿತ್ತು ರಾಜ್, 9 ಮಾಡಿದ್ರು. ಸೊ ಅಷ್ಟು ಉಚ್ಚಾಭಿಮಾನಿಗಳು. ಸೊ ರಾಜ್ಕುಮಾರ ಸಿನಿಮಾ ರಿಲೀಸ್ ಆಯ್ತು,
ನಾವೆಲ್ಲ ಹೋಗಿದ್ವಿ. ಮಾಮೂಲಿ ಎರಡು ಮೂರು ಥಿಯೇಟರ್ ರಿಲೀಸ್ ಅಪ್ಪು ಸರ್ ಸಿನಿಮಾ ಅಂದ್ರೆ, ಇರೋ ನಾಲ್ಕು ಥಿಯೇಟರ್ ಅಂದರೆ ಮೂರು ಥಿಯೇಟರ್ ಅಪ್ಪು ಸರ್ ಸಿನಿಮಾನೇ, ಇನ್ನೊಂದು ಯಾವುದೋ ತೆಲುಗುನೋ ಯಾವುದೋ ಹಾಕಿರ್ತಾರೆ. ಮೂರು ಥಿಯೇಟರ್ ಅದು ಫಿಕ್ಸ್ ಇರಲೇಬೇಕು, ಅದು ಒಂದು ನಾಲ್ಕೈದು ದಿವಸ ಫಿಕ್ಸ್. ಯಾಕಂದರೆ ಇಡೀ ಇರೋ ಬರೋ ಹೊಸಪೇಟೆ ಜನ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಥಿಯೇಟರ್ ಸಾಕಾಗಲ್ಲ ಒಂದೆರಡು ಥಿಯೇಟ್ರು. ಯಾಕಂದರೆ ಹೊಸಪೇಟೆಲಿ ಹೆಂಗಂದ್ರೆ ಅಪ್ಪು ಸರ್ ಸಿನಿಮಾ ಬಂದರೆ ಸುತ್ತಮುತ್ತ ಇರೋ ಹಳ್ಳಿಗರು ಎಲ್ಲರೂ ಬಂದ್ಬಿಟ್ಟು ನೋಡ್ಬಿಟ್ಟು ಹೋಗ್ತಾರೆ. ಅಂದರೆ ಬರೀ ಹುಡುಗರಷ್ಟೇ ಅಲ್ಲ, ಫ್ಯಾಮಿಲಿ ಫ್ಯಾಮಿಲಿ ಹುಡುಗಿಯರು ಎತ್ತಿನ ಬಂಡಿ ರೇಂಜಲ್ಲಿ ಕ್ರೇಜ್ ಅಂದ್ರೆ ಹುಡುಗಿರು ಫಸ್ಟ್ ಡೇ ಫಸ್ಟ್ ಶೋ. ಅಲ್ಲಿ ನಾವು ಒಂದ್ಸಲ ಯಾರ್ದು ಅಪ್ಪು ಸರ್ದೆ ಹೋಗಿದ್ದು, ನಮಗ್ ಬೈದ್ರೆ ಅವರು, ಹೋಗ್ರಮ್ಮ ಹೆಣ್ಮಕ್ಳ ಫಸ್ಟ್ ಡೇ ಫಸ್ಟ್ ಶೋ ಬರ್ಬೇಕ ನೀವು ಅಂತ ಹೇಳ್ತಿದ್ರು. ಅಂದ್ರೆ ಅಷ್ಟು ಇದು. ಸೊ ಹೆಂಗೆ ಅಂದ್ರೆ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗ್ತಿದೆ, ಹೋಗಿದೀವಿ ನಾವು ಪೊಲೀಸ್ ರಿಸರ್ವ್ ಏನೆಲ್ಲ ಬರ್ತವೆ ಅಪ್ಪು ಸರ್ ಸಿನಿಮಾಗೆ, ಅಷ್ಟು ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನ್ ಮಾಡ್ಬಿಟ್ರು ಫ್ಯಾನ್ಸ್ಗೆ ಲೇಟ್ ಆಗಿ ಸ್ಟಾರ್ಟ್ ಆಗ್ತದೆ ಅಂತ ಕಲ್ ತೂರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏ ನಮ್ಗೆ ಭಯಂಕರ ಫ್ಯಾನ್ಸ್. ಅವಾಗ ಒಂದು ಪೊಲೀಸ್ ಅವ್ರಿಗೆ ಸ್ವಲ್ಪ ಇದು ಮಾಡಿದಾಗ ಯಾರೋ ಒಂದು ಇಬ್ರು ಮೂರು ಜನ ಪೊಲೀಸ್ ಅವ್ರಿಗೆ ಏನೋ ಇದು ಮಾತಾಡ್ದಂಗೆ ಮಾತಾಡ್ಬಿಟ್ಟವ್ರೆ, ಒಂದು 10-11 ಜನ ಹಾಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಹಾಕಿದ್ರು. ಸರಿನಾ, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಹಾಕಿದ್ದಾರೆ. ರಿಲೀಸ್ ಆಯ್ತು ಅವ್ರು, ಓಕೆ ಸಿನಿಮಾ ರಿಲೀಸ್ ಆಯಿತು, ರಾಜ್ಕುಮಾರ್ ಎಲ್ಲ ಆಯಿತು. ಅವರು ಒಂದು ವಾರ ಆದಮೇಲೆ ಅವ್ರನ್ನ ಬಿಟ್ಟರು. ಅಪ್ಪು ಸರ್ ಫೋನ್ ಮಾಡಿ ಮಾತಾಡಿರ್ಬೇಕು, ಒಂದು ವಾರ ಜೈಲಲ್ಲಿದ್ರು ಅಪ್ಪು ಸರ್ ಮಾತಾಡಿ ಬಿಡಿಸಿರ್ಬೇಕು ಅವ್ರು, ಓಲಿ ಪಾಪೇನ ಗೊತ್ತಿರಲ್ಲ ಬಿಟ್ಬಿಡ್ರಿ ಅಂತ. ಅವ್ರು ಬಂದಮೇಲೆ ಅವ್ರು ಬಂದ್ಮೇಲೆ ವಾಪಸ್ ಬಂದ್ಮೇಲೆ ಮನೆಗೆ ಹೋಗಿಲ್ಲ, ಥಿಯೇಟ್ರಿಗೆ ಹೋಗಿ ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡು ಮನೆಗೆ ಹೋಗೋರು. ಅಷ್ಟು ಇಷ್ಟ ಅಪ್ಪು ಸರ್ ಕಂಡ್ರೆ, ಅಷ್ಟು ಭಯಂಕರ ಇಷ್ಟ. ದೊಡ್ಡ ಮನೆ ಹುಡುಗ ಶೂಟಿಂಗಲ್ಲಿ ಅಪ್ಪು ಸರ್ಗೆ ಆಗ್ತಲ್ಲ ಲಿಟ್ರಲಿ. ನಮ್ಮ ತಂಗಿನೇ ನೇತ್ರ ರೀಸೆಂಟ್ಲಿ ನೀವು ನೋಡಿರ್ಬೋದು ಈ ಒಂಬಾಳೆ ಸಿನಿಮಾಸ್ ಅವರು ಯುವರತ್ನ ಟೈಮಲ್ಲಿ ಎಲ್ಲ ಫ್ಯಾನ್ಸಿಗೆ ಸರ್ಪ್ರೈಸ್ ಮೀಟ್ ಕೊಡ್ತಾರಲ್ಲ, ಅದ್ರಲ್ಲಿ ಹೊಸಪೇಟೆ ಅಂತ ಹೇಳ್ತಾರಲ್ಲ ನೇತ್ರ ಅಂತ, ನಮ್ಮ ತಂಗಿನೇ ಸ್ವಂತ ತಂಗಿನೇ. ಸೊ ಅವಳು ಹೆಂಗೆ ಅಂದರೆ ಅಪ್ಪು ಸರ್ಗೆ ಟಚಪ್ ಮ್ಯಾನು ಮೇಕಪ್ ಮಾಡ್ತಾರಲ್ಲ, ಒಂದು ಬಟ್ಟೆ ಇಟ್ಟಿರ್ತಾರೆ, ಬೈ ಮಿಸ್ಸಾಗಿ ಕೆಳಗೆ ಬಿದ್ಬಿಡು ನಮ್ಮ ತಂಗಿ ಕೊಟ್ಟೆ ಅಲ್ಲ ಅದನ್ನೇ ಕೊಡಲ್ಲ ಕೊಡಲ್ಲ ಅಪ್ಪು ಅಪ್ಪುದ ಹೆಂಗೆ ಕೊಡ್ಬೇಕು ಅಂತ. ಅಪ್ಪು ಸರ್ಗೆ ಅಪ್ಪು ಸರ್ನ ಕಂಡ್ರೆ ನಮ್ಮ ಸ್ಪೆಷಲಿ ನಮ್ಮ ಮನೇಲಿ ಭಯಂಕರ ಇಷ್ಟ ಎಲ್ರಿಗೂ. ಸೊ ನಮ್ಮ ಅಪ್ಪರೆಲ್ಲ ಬೆಳೆಸಿರೋದೆ ಹಂಗೆ. ಸೊ ಹಂಗಾಗಿ ಭಯಂಕರ ಇಷ್ಟ ನಮಗೆ, ಅದರಿಂದ ನಮಗೆ ಅಲ್ಲೋರ್ ಜನ ಅಷ್ಟೇ. ಇವ್ರ ಮನೇಲೆಲ್ಲ ರಾಜ್ಕುಮಾರ್ ಸರ್ ಬರ್ಡೇ ಇದ್ದಾಗ ಸೆಲೆಬ್ರೇಟ್ ಮಾಡ್ತಾರೆ, ಅಪ್ಪು ಸರ್ದು ರೀಸೆಂಟ್ ಆಗಿ ಅದನ್ನು ಮಾಡಿದ್ರು. ಸೊ ಇವ್ರದೆಲ್ಲ ನೋಡಿದಾಗ ನನ್ಗೆ ಅನ್ಸುತ್ತೆ ಎಷ್ಟು ಕ್ರೇಜ್ ಇದೆ ಇವಳೆ ಅಂತೇಳಿ. ಯಾಕೆ ನಿಮಗೆ ಇಷ್ಟೊಂದು ಕ್ರೇಜು ಅಂತ? ಸೊ ಯಾವಾಗ್ಲೂ ಇವಾಗಿಂದ ಅಲ್ಲ, ನಾನು ಬೆಂಗಳೂರಿಗೆ ಬಂದಾಗಿಂದನು ಅಷ್ಟೇ. ಇವಳು ಸಡನ್ಲಿ ಯಾವ್ದಾದ್ರು ದೇವಸ್ಥಾನ ನೋಡಿದ್ರೆ ಹಿಂಗೆ ಕೈ ಮುಗಿತಾಳೆ. ನಾವು ಇವಾಗಲೂ ಅಲ್ಲಿ ಕಂಠೀರವ ಸ್ಟುಡಿಯೋ ಹಿಂಗೆ ಬಂದರೆ ಹಿಂಗೆ ಅಂತಿದ್ದೆ, ನೀವ್ಯಾಕೆ ಹಿಂಗೆ ಕೈ ಮುಗಿತಾಯಿಲ್ಲ ಅಂತ ಕೇಳ್ತಾಳೆ. ನೀವೆಲ್ಲ ಮುಗಿಯಲ್ಲ ಅಲ್ಲ, ನಮಗೆ ಇಷ್ಟ, ಬಟ್ ನೀವ್ಯಾಕೆ ಇಷ್ಟೊಂದು ದೇವ್ರ ಥರ ನೋಡ್ತೀರ? ನಮ್ಮ ಮನೆ ನಮ್ಮ ಅಪ್ಪ ಬೆಳೆಸಿರೋದು ಹಂಗೆ, ರಾಜ್ಕುಮಾರ್ ಅಂದರೆ ದೇವರು ಅಷ್ಟೇ ಅಂತ. ಹಂಗೆ ನಾವು ನಮ್ಮ ಮನೇಲಿ ಬೆಳೆಸಿರೋದೇ ಹಂಗೆ. ಸೊ ಯಾರು ಬರ್ಡೆ ಮಿಸ್ ಮಾಡ್ತೀವಿಲ್ಲ ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರ ಬರ್ಡೆ ನಾವು ಮಾಡೇ ಮಾಡ್ತೀವಿ ನಮ್ಮ ಮನೇಲಿ. ಮುಂಚೆಯಿಂದನೂ ಅಷ್ಟೇ ಅದು ಬಂದಿರೋದು. ನಮ್ಮಪ್ಪ ನನ್ನ ಬರ್ಡೆ ಇದುವರೆಗೂ ನೆನಪಿಲ್ಲ ನಮಗೆ, ಮಾಡಿರೋದು ನೆನಪಿಲ್ಲ, ಬಟ್ ಅಣ್ಣವ್ರ ಬರ್ಡೆ ನಮ್ಮ ಮನೇಲಿ ಮಿಸ್ಸೇ ಮಾಡಲ್ಲ. ಸೊ ಈಗ ಅವ್ರು ಆಯ್ತಾ, ಈಗ ಅವ್ರ ಮಕ್ಕಳು ಅಪ್ಪು ಸರ್, ಸೊ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಸೊ ಹಂಗೆ ವಂಶ ಪಾರಂಪರವಾಗಿ ಬೆಳೆದು ಹೌದು, ನಮ್ಮ ಇಂಡಸ್ಟ್ರಿ ನಾವು ಬೆಳೆಸಬೇಕು, ಹೌದು ನಮ್ಮ ತನ ನಾವು ಬಿಟ್ಕೊಡ್ಬಾರ್ದು ಯಾವಾಗ. ಹೌದು, ಸೊ ತುಂಬಾ ಖುಷಿ ಆಗುತ್ತೆ. ಸೊ ಈ ತರ ಒಂದು ಅಭಿಮಾನ. ಹೌದು, ಥ್ಯಾಂಕ್ ಯು.